ಮಳೆ ಮಳೆ ಮಳೆ, ರಕ್ಕಸ ಮಳೆ ಕಡಿಮೆಯಾಗ್ತಿಲ್ಲ, ಪ್ರವಾಹವೂ ತಕ್ತಿಲ್ಲ. ಇದರ ಮಧ್ಯೆ ಉಕ್ಕಿ ಹರಿತಾ ಇರುವ ನೀರು ಊರೂರನ್ನೇ ಆಪೋಷಣೆ ಮಾಡ್ತಾ ಇದೆ. ಆದರೂ ಅಬ್ಬರಿಸೋ ನೀರಲ್ಲಿ ಹುಚ್ಚಾಟ ಮಾಡಿ ಹಲವರು ಇವತ್ತು ಜೀವಾನೇ ಬಿಟ್ಟಿದ್ದಾರೆ. ಮಳೆ ಹೊಡೆತದ ಕಂಪ್ಲೀಟ್ ಸ್ಟೋರಿ ನಿಮ್ಮ ಮುಂದೆ. ರಾಜ ಕಾಲುವೆ ನೋಡಲು ಹೋಗಿ ಹೆಣವಾದ, ವಿಚಿತ್ರ ಅನ್ನಿಸಿದ್ರೂ ಇದು ಸತ್ಯ. ತುಮಕೂರಲ್ಲಿ ಜೋರು ಮಳೆ ಆಗ್ತಿದೆ, ರಾಜ ಕಾಲುವೆಗಳೆಲ್ಲ ಉಕ್ಕಿ ಹರಿಯುತ್ತಿದೆ. ತುಮಕೂರಿನ ಗುಬ್ಬಿ ಗೇಟ್ ಬಳಿ ಉಕ್ಕಿ ಹರಿಯುತ್ತಿದ್ದ ರಾಜ ಕಾಲುವೆಯನ್ನ ನೋಡಲು ಹೋಗಿ ಕಾಲು ಜಾರಿ ಬಿದ್ದು ಅಂಜದನ್ನು ಆಟೋ ಚಾಲಕ ಸಾವನ್ನಪ್ಪಿದ್ದಾನೆ. ಹೆರಿಗೆ ನೋವಲ್ಲಿ ಗರ್ಭಿಣಿ ನರಳಾಟ, ಸೇತುವೆ ಇಲ್ಲದೆ ನಿತ್ಯವೂ ಹೆಣಗಾಟ, ಬರೋಬ್ಬರಿ 18 ಕುಟುಂಬಗಳಿರೋ ಹಾಸನದ ಸಂಕ್ಲಾಪುರಕ್ಕೆ ಸೇತುವೆಯೇ ಇಲ್ಲ. ಪ್ರತಿನಿತ್ಯ ಶಾಲಾ ಕಾಲೇಜಿಗೆ ತೆರಳುವ 15 ವಿದ್ಯಾರ್ಥಿಗಳು ಅಡಿಕೆ ಮರದಿಂದ ನಿರ್ಮಿಸಿರುವ ತಾತ್ಕಾಲಿಕ ಸೇತುವೆ ಮೇಲೆ ಸಾಗಬೇಕು. ನಿನ್ನೆ ರಾತ್ರಿ ಪರಮೇಶ್ ಅನ್ನೋರ ಪತ್ನಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಕರೆದೊಯ್ಯಲು ಪತಿ ಹರಸಾಸಪಟ್ಟರು. ಈಗಾಗಲೇ ಇಬ್ಬರು ಗ್ರಾಮಸ್ಥರು ಹಳ್ಳ ದಾಟಲು ಹೋಗಿ ಪ್ರಾಣ ಕಳೆದುಕೊಂಡಿದ್ರು. ಮತ್ತದೇ ನರಕ ಯಾತನೆ. ಬ್ಯಾರೇಜ್ ಬಳಿ ಭದ್ರತಾ ಸಿಬ್ಬಂದಿಯನ್ನ ಹಾಕಿದ್ದಾರೆ. ಹನ್ನೆರಡು ಅಡಿ ಆಳಕ್ಕೆ ಕುಸಿದ ಭೂಮಿ, ಕೊಡಗಿನಲ್ಲಿ ಭೂಕುಸಿತ ಆಗುತ್ತಿರುವುದು ಗೊತ್ತೇ ಇದೆ. ಆದರೆ ಕಾಟಿಕೇರಿಯಲ್ಲಿ ಭೂಮಿ ಆಳಕ್ಕೆ ಕುಸಿದಿದೆ. ಏಕಾಏಕಿ 12 ಅಡಿಯಷ್ಟು ಆಳಕ್ಕೆ ಕುಸಿದಿದ್ದು ಅರ್ಧ ಎಕರೆಯಷ್ಟು ಕಾಫಿ ತೋಟ ನಾಶವಾಗಿದೆ. ಬೋಪಯ್ಯ ಎನ್ನುವವರ ಕುಟುಂಬ ಆತಂಕಕ್ಕೆ ಸಿಲುಕಿದ್ದು ಮನೆ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. 2018 2 ಅಡಿ ಕುಸಿದಿದ್ದ ಭೂಮಿ ಈಗ ಮತ್ತೆ 10 ಅಡಿ ಆಳಕ್ಕೆ ಕುಸಿದಿದೆ. ಹಾರಿಹೋದ ಮನೆಯ ಮೇಲ್ಛಾವಣಿ. ಚಿಕ್ಕಮಗಳೂರಿನ ಹೆಬ್ಬರಿಗೆಯಲ್ಲಿ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಹಾರಿಹೋಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದು ವಸ್ತುಗಳು ಸರ್ವನಾಶವಾಗಿವೆ. ಪತಿ ಕಳೆದುಕೊಂಡು ಕಷ್ಟದಲ್ಲೇ ಜೀವನ ಸಾಗಿಸುತ್ತಿರುವ ವನಜಾಕ್ಷಿಯವರ ಮಕ್ಕಳ ಪಠ್ಯಪುಸ್ತಕಗಳು ಮಳೆ ನೀರಲ್ಲೇ ನೆಂದು ಹಾಳಾಗಿವೆ. ಊರೂರಿಗೆ ನುಗ್ಗಿದ ತುಂಗಭದ್ರಾ ನೀರು, ಸಿಟ್ಟಿಗೆದ್ದು ಬೀದಿಯಲ್ಲಿ ಪ್ರತಿಭಟನೆಗಿಳಿದ ಜನರು. ದಾವಣಗೆರೆ ಜಿಲ್ಲೆಯ ಹರಿಹರದ ಬಳಿ ಮನೆಗಳಿಗೆ ತುಂಗಭದ್ರಾ ನದಿ ನೀರು ನುಗ್ಗಿದೆ. ಮನೆ ಮುಳುಗಡೆಯಾಗಿದ್ದರಿಂದ ಗಂಗಾನಗರದ ನಿವಾಸಿಗಳು ಕೆರಳಿ ಹರಿಹರ ನಗರಸಭೆ ಮುಂಭಾಗ ಪ್ರತಿಭಟಿಸಿದ್ರು. ಗುಂಡಿ ಬಿದ್ದ ರಸ್ತೆಯನ್ನೇ ಬಂದ್ ಮಾಡಿದ ಜನ. ಬೆಂಗಳೂರಿನ ಮಾಗಡಿ ರಸ್ತೆಯ ಕೆಂಪೇಗೌಡ ವೃತ್ತದ ಬಳಿ ಬೃಹತ್ ಗುಂಡಿ ಬಿದ್ದಿದೆ. ಗುಂಡಿಯಲ್ಲಿ ಮಳೆ ನೀರು ತುಂಬಿ ಹಾಳಾಗಿ ಹೋಗಿದೆ. ದೂರು ಕೊಟ್ಟು ಕೊಟ್ಟು ಸಾಕಾದ ಜನ ಇವತ್ತು ರಸ್ತೆ ಬಂದ್ ಮಾಡಿದ್ರು. ಕುಸಿದ ಗುಡ್ಡದ ಮಣ್ಣಲ್ಲಿ ಮಂತ್ರಿ ಒದ್ದಾಟ. ಚಿಕ್ಕಮಗಳೂರು ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಭೈರತಿ ಬಸವರಾಜರನ್ನ ಸರ್ಕಾರ ನೇಮಿಸಿದೆ. ಈಶ್ವರಪ್ಪ ರಾಜೀನಾಮೆ ಬಳಿಕ ಖಾಲಿಯಾಗಿದ್ದ ಸ್ಥಾನಕ್ಕೆ ಭೈರತಿ ಬಸವರಾಜರನ್ನ ನೇಮಿಸಲಾಗಿದೆ. ಇವತ್ತು ಚಿಕ್ಕಮಗಳೂರಿಗೆ ಆಗಮಿಸಿದ ಸಚಿವ ಭೈರತಿ ಬಸವರಾಜು ಮಳೆ ಹಾನಿ ವೀಕ್ಷಣೆ ವೇಳೆ ಪರದಾಡಿದ್ರು. ಕೆಸರಿನಲ್ಲಿ ಕಾಲು ಸಿಲುಕಿ ಒದ್ದಾಡಿದ್ರು. ಕೊನೆಗೆ ಸಚಿವರನ್ನ ಕರೆತರಲು ಸ್ಥಳೀಯರೇ ಸಹಾಯ ಮಾಡಬೇಕಾಯಿತು. ಮನೆಯಿಲ್ಲದೆ ಬೀದಿಗೆ ಬಿದ್ದ ಬದುಕು. ಚಿಕ್ಕಮಗಳೂರಿನ ಕೊಟ್ಟಿಗೆಯಾರದ ಆಜಾದ್ ನಗರದಲ್ಲಿ ಲೀಲಾ ಅನ್ನೋರು ಮನೆ ಕಳ್ಕೊಂಡು ಟಾರ್ಪಲ್ ಕಟ್ಟಿಕೊಂಡು ಬದುಕು ಸಾಗಿಸುತ್ತಿದ್ದಾರೆ. ಮನೆಯೊಳಗೆ ನೀರು ನಿಂತಿದ್ರೂ ಅದರಲ್ಲೇ ಬದುಕಬೇಕಾದ ಅನಿವಾರ್ಯತೆ. ಯಾದಗಿರಿ ಜಿಲ್ಲೆಯ ಹಾಲಗೇರದಲ್ಲಿ ಇದೇ ಕಥೆ. ದೇವೇಂದ್ರಮ್ಮ ಮತ್ತು ಆಕೆಯ ಸಹೋದರ ಶಿಥಿಲಗೊಂಡ ಕೋಣೆಯಲ್ಲೇ ವಾಸಿಸುತ್ತಿದ್ದಾರೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಎಚ್ಚೆತ್ತ ವಡಗೇರ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಹಾಗೂ ಪಿಡಿಒ ಮಲ್ಲಿಕಾರ್ಜುನ್ ಸಜ್ಜನ್ ಗ್ರಾಮಕ್ಕೆ ಭೇಟಿ ನೀಡಿ ಕೋಣೆಯನ್ನ ಪರಿಶೀಲಿಸಿದ್ರು. ದಾನಿಗಳು ಸಂಘ ಸಂಸ್ಥೆಯ ಸಹಾಯದಿಂದ ಕೋಣೆ ದುರಸ್ತಿ ಮಾಡಿಸ್ತೀವಿ, ಸರ್ಕಾರದಿಂದಲೂ ಮನೆ ಕೊಡ್ತೀವಿ ಅಂದ್ರು. ಬೆಳೆಹಾನಿ ಪರಿಹಾರ ಘೋಷಿಸಿದ ಸರ್ಕಾರ. ಅತಿವೃಷ್ಟಿಯಿಂದ ಬೆಳೆ ನಷ್ಟಕ್ಕೆ ನೀಡುವ ಪರಿಹಾರದ ಮೊತ್ತವನ್ನ ರಾಜ್ಯ ಸರ್ಕಾರ ಹೆಚ್ಚಿಸಿದೆ. ಮಳೆಯಾಶ್ರಿತ ಬೆಳೆಗಳಿಗೆ ಹಿಂದೆ 6,800 ರೂಪಾಯಿ ಇದ್ದಿದ್ದು ಈಗ 13,600 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ನೀರಾವರಿ ಬೆಳೆಗಳಿಗೆ ಹಿಂದೆ 13,500 ರೂಪಾಯಿ ಇದ್ದಿದ್ದು ಈಗ 25,000 ರೂಪಾಯಿಗೆ ಹೆಚ್ಚಿಸಿದೆ. ವಾರ್ಷಿಕ ಬೆಳೆಗಳಿಗೆ ಹಿಂದೆ 18,000 ರೂಪಾಯಿ ಇದ್ದಿದ್ದು ಈಗ 28,000 ರೂಪಾಯಿಗೆ ಏರಿಸಲಾಗಿದೆ. ಜೂನ್ 1 ಡಿಸೆಂಬರ್ 31 ಮಳೆ ಮತ್ತು ಅತಿವೃಷ್ಟಿಯಿಂದ ಆಗಿರುವ ಬೆಳೆ ನಷ್ಟಕ್ಕೆ ಗರಿಷ್ಠ 2 ಹೆಕ್ಟೇರ್ಗೆ ಪರಿಹಾರ ನೀಡಲಾಗುವುದು. ಬೆಳೆ ನಷ್ಟದ ಕುರಿತು ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಸರ್ಕಾರ ಪರಿಹಾರ ಘೋಷಿಸಿದ್ರಷ್ಟೇ ಆಗಲ್ಲ, ಜನರ ಕಷ್ಟಕ್ಕೂ ಸ್ಪಂದಿಸಲಿ, ಶಾಶ್ವತ ಪರಿಹಾರ ಕೊಡಲಿ ಅನ್ನೋದಷ್ಟೇ ಎಲ್ಲರ ಒತ್ತಾಯ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಾವೇರಿ ನದಿ ಮೈ ತುಂಬಿ ಹರಿತಾ ಇದ್ದು ಹೊಗೇನಕಲ್ ಫಾಲ್ಸ್ ಭೋರ್ಗರೆದು ಧುಮ್ಮಿಕ್ತಾ ಇದೆ. ಕರ್ನಾಟಕ ತಮಿಳುನಾಡು ಗಡಿಭಾಗದಲ್ಲಿರುವ ಈ ಜಲಪಾತದ ಸೌಂದರ್ಯ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆ ಆಗಿರೋದ್ರಿಂದ ಗಗನಚುಕ್ಕಿ ಜಲಪಾತಕ್ಕೂ ಜೀವ ಬಂದಂತಾಗಿದೆ. ಗಗನಚುಕ್ಕಿ ಜಲಪಾತದ ವೈಭವ ಡ್ರೋನ್ ಅಲ್ಲಿ ಸೆರೆಯಾಗಿದೆ. ಕನ್ನಡ ಭಾಷೆಯನ್ನ ಕರ್ನಾಟಕದಲ್ಲಿ ಕೊಲೆ ಮಾಡೋದ್ರಲ್ಲಿ ಬೊಮ್ಮಾಯಿ ಸರ್ಕಾರ ಎತ್ತಿದ ಕೈ. ಭ್ರಷ್ಟರ ಪರ ಆದೇಶ ಕೊಟ್ಟಿದ್ದ ಸರ್ಕಾರ ಯೂಟರ್ನ್ ಹೊಡೆಯಿತು. ಯೂಟರ್ನ್ ಹೊಡೆಯೋ ಜೊತೆಗೆ ಕನ್ನಡಿಗರ ಕೆಂಗಣ್ಣಿಗೂ ಗುರಿಯಾಗಿದೆ. ಎಡವಟ್ ಸರ್ಕಾರದ ಎಡವಟ್ಗಳನ್ನ ತೋರಿಸ್ತೀವಿ ನೋಡಿ. ಎಡವಟ್ ಸರ್ಕಾರ ಸೀನ್ ನಂಬರ್ 1. ನಿನ್ನೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಭ್ರಷ್ಟ ಅಧಿಕಾರಿಗಳ ಪರವಾಗಿ ಆದೇಶ ಕೊಟ್ಟಿತ್ತು. ರಾಜ್ಯದ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ವಿಡಿಯೋ ತೆಗೆಯಬಾರದು ಅಂತ ಆದೇಶಿಸಿತ್ತು. ಲಂಚ ತಿನ್ನೋರು, ಜನರ ರಕ್ತ ಹೀರೋ ಭ್ರಷ್ಟರ ಪರವಾದ ಈ ಆದೇಶವನ್ನ ನಿನ್ನೆಯೇ ಎಳೆ ಎಳೆಯಾಗಿ ರಾಜ್ಯದ ಜನರ ಮುಂದಿಟ್ಟಿದ್ದು ನಿಮ್ಮ ನ್ಯೂಸ್ 18 ಕನ್ನಡ. ಸರ್ಕಾರದ ಹೊಸ ಆದೇಶ ಎಲ್ಲಾ ಪ್ರಶ್ನೆಗಳು ಮೂಡುವಂತೆ ಮಾಡಿದೆ. ಲಂಚಕ್ಕೆ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲೇ ಎಷ್ಟೋ ಸಂದರ್ಭಗಳಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಹೊಸ ರೂಲ್ಸ್ ಅನ್ನ ಸರ್ಕಾರ ಇದೀಗ ಮಾಡಿದೆ. ಈ ಒಂದು ರೂಲ್ಸ್ ಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಎಡವಟ್ ಸರ್ಕಾರ ಸೀನ್ ನಂಬರ್ 2. ನ್ಯೂಸ್ 18 ಕನ್ನಡ ಮೊದಲು ವರದಿ ಬಿತ್ತರಿಸಿತು, ಆಮೇಲೆ ರಾಜ್ಯವ್ಯಾಪಿ ಜನ ಛೀ ಥೂ ಅಂದಾಗ ರಾತ್ರೋರಾತ್ರಿ ಆದೇಶವನ್ನ ವಾಪಸ್ ತಗೊಂಡ್ರು. ಎಡವಟ್ ಸರ್ಕಾರ ಸೀನ್ ನಂಬರ್ 3. ಆದೇಶ ಕೊಟ್ರು, ಆದೇಶ ವಾಪಸ್ ತಗೊಂಡ್ರು, ಆದ್ರೆ ಆದೇಶದ ಸುತ್ತೋಲೆಯಲ್ಲಿ ಕನ್ನಡ ಭಾಷೆಗೆ ಎಷ್ಟು ಅವಮಾನ ಮಾಡಬೇಕೋ ಅಷ್ಟೂ ಅವಮಾನ ಮಾಡಿದ್ರು ಬೊಮ್ಮಾಯಿ ಸರ್ಕಾರದ ಅಧಿಕಾರಿಗಳು. ನಡಾವಳಿಗಳು ಅನ್ನೋದು ಸರಿಯಾದ ಪದ, ಆದ್ರೆ ಸರ್ಕಾರಿ ಸುತ್ತೋಲೆಯಲ್ಲಿ ನಡವಳಿ ಅಂತ ಹಾಕಿದ್ದಾರೆ. ಇದೇ ಆದೇಶದಲ್ಲಿ ಆಗಿರೋ ಎರಡನೇ ಎಡವಟ್ಟು ಇದು. ಪ್ರಸ್ತಾವನೆ ಅನ್ನೋ ಪದದ ಬದಲು ಪ್ರಸತ್ತಾವನೆ ಅಂತ ಪ್ರಿಂಟ್ ಆಗಿತ್ತು. ಒಂದೇ ಒಂದು ಆದೇಶದ ಪ್ರತಿಯಲ್ಲಿ ಮುದ್ರಣವಾಗಿರೋ ಮೂರನೇ ಮಿಸ್ಟೇಕ್ ಇದು. ಮೇಲೆ ಎಂಬ ಕಡೆ ಮೇಲೆ ಎಂಬ ಉಚ್ಚಾರಣೆ ಮಾಡಬೇಕು. ಭಾಗ ಒಂದು ಎಂಬ ಕಡೆ ಭಾಗ ಒಂದು ಎಂಬ ಪದ ಬಳಕೆ. ಕರ್ತವ್ಯ ಬದಲು ಕತವ ಎಂದು ಉಲ್ಲೇಖ. ಕರ್ನಾಟಕ ಎಂಬ ಕಡೆ ಕರ್ನಾಟಕ ಎಂಬ ಪದ ಬಳಕೆ. ಸಣ್ಣ ಪುಟ್ಟ ಅಕ್ಷರಗಳು ಮಿಸ್ಟೇಕ್ ಆಯಿತು, ತಪ್ಪಾಗಿದೆ, ಹೋಗಲಿ ಅಂತ ಅಂದ್ರೆ ಕರ್ನಾಟಕದ ಅನ್ನ ತಿಂದು ಕರುನಾಡಿನ ನೀರು ಗಾಳಿ ಸೇವಿಸಿ ಅಧಿಕಾರ ಅನುಭವಿಸುತ್ತಿರೋ ಪುಣ್ಯಾತ್ಮರಿಗೆ ಕರ್ನಾಟಕ ಅನ್ನೋ ಬದಲು ಕರ್ನಾಟಕ ಅಂತ ಮುದ್ರಿಸಿ ಕ ಪದವನ್ನೇ ನುಂಗಿ ಹಾಕಿದ್ರು. ಅಲ್ಲ, ನೆಟ್ಟಗೆ ಒಂದು ಪುಟವೂ ಇಲ್ಲದ ಆದೇಶದಲ್ಲೇ ಇಷ್ಟು ತಪ್ಪುಗಳನ್ನ ಮಾಡಿದ್ದೀರಲ್ಲ, ನಾಚಿಕೆ ಆಗಲ್ವಾ ಅಂತ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಮಾರ್ಕ್ ಮಾಡಿ ಮಾಡಿ ವೈರಲ್ ಮಾಡಿದ್ರು. ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಯ ಕಗ್ಗೊಲೆ ಅಂತ ಜಾಡಿಸಿದ್ರು. ಅಷ್ಟೇ ಅಲ್ಲ, ಮಧ್ಯರಾತ್ರಿ ಆದೇಶನ ಅಥವಾ ಮದ್ಯ ಹಾಕಿ ಹೊರಡಿಸಿದ ಆದೇಶನ ಅಂತ ಉಗಿದ್ರು. ಇಂಥವರಿಂದ ಕನ್ನಡ ಉದ್ಧಾರ ಸಾಧ್ಯನಾ ಅಂತ ಪ್ರಶ್ನಿಸಿದ್ರು. ಆಗ ಸರ್ಕಾರದ ಸಂಬಳ ತಿನ್ನೋ ಪುಣ್ಯಾತ್ಮರು ವ್ಯಾಕರಣ ಸರಿ ಮಾಡಿ ಮತ್ತೊಂದು ಆದೇಶ ಪ್ರಕಟ ಮಾಡಿದ್ರು. ಜನಪರ ಆಡಳಿತ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ, ಜನಪರವಾದ ನಿರ್ಧಾರಗಳನ್ನು ತಗೊಳ್ಬೇಕು. ಕನ್ನಡವನ್ನೇ ಕೊಲ್ಲುವ ಅಧಿಕಾರಿಗಳು ಎಡವಟ್ಟ ನಿರ್ಧಾರಗಳು ಯಾವತ್ತಿದ್ರು ಸರ್ಕಾರಕ್ಕೆ ಮಾರಕ ಅನ್ನೋದನ್ನ ಮರಿಬಾರದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಜೆಪಿ ಮೇಲೆ 40% ಕಮಿಷನ್ ಆರೋಪ ಮಾಡಿದ್ದ ಕಾಂಗ್ರೆಸ್ ಮೇಲೆ ಈಗ ಪರ್ಸೆಂಟೇಜ್ ಆರೋಪ ಕೇಳಿ ಬಂದಿದೆ. ಹೆಬ್ಬಾಳ ಕಾಂಗ್ರೆಸ್ ಶಾಸಕರ ಮೇಲೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಾಂಬ್ ಹಾಕ್ತಿದ್ದಂತೆ ಭೈರತಿ ರೊಚ್ಚಿಗೆದ್ದಿದ್ದಾರೆ. ಇನ್ನೊಂದು ಕಡೆ ಹಾಲಿ ಸಚಿವರ ಮೇಲೆ ಕಮಿಷನ್ ತಂದೆ ನಿಲ್ಲಿಸಿ ಅಂತ ರೈತರು ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಕಮಿಷನ್ ದಂಧೆ ಸರ್ವ ಪಕ್ಷಾಂತರ್ಯಾಮಿ. ಬಿಜೆಪಿಯವರಿಗೂ ಕಮಿಷನ್, ಕಾಂಗ್ರೆಸ್ಗೂ ಕಮಿಷನ್. ಹಣ ಅಂದ್ರೆ ಹೆಣನೂ ಬಾಯ್ ಬಿಡುತ್ತಂತೆ, ಆದ್ರೆ ನಮ್ ರಾಜಕಾರಣಿಗಳು ಕಮಿಷನ್ ಅಂತ ಬಾಯ್ ಬಾಯ್ ಬಿಡ್ತಾರಂತೆ. ಹೌದು, ಆಡಳಿತದಲ್ಲಿರೋ ಬಿಜೆಪಿಗರು, ವಿಪಕ್ಷ ಸ್ಥಾನದಲ್ಲಿರೋ ಕಾಂಗ್ರೆಸ್ಸಿಗರು ಕಮಿಷನ್ನೇ ನಮ್ಮನೆ ದೇವ್ರು ಅಂತಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. 30% ಕೊಟ್ರೇನೆ ಭೈರತಿ ಸುರೇಶ್ ಮಾತಾಡ್ತಾರಂತೆ. ಹೆಬ್ಬಾಳದಲ್ಲಿ ನಡೆಯೋ ಕಾಮಗಾರಿಗಳಲ್ಲಿ 30% ಕಮಿಷನ್ ಕೊಡ್ಲೇಬೇಕಂತೆ. ಶಾಸಕ ಭೈರತಿ ಸುರೇಶ್ಗೆ ಹಣ ನೀಡಿದ್ರೆ ಮಾತ್ರ ಪೂಜೆಗೆ ಬರ್ತಾರಂತೆ.
ಮಾಜಿ ಮಂತ್ರಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕಾಂಗ್ರೆಸ್ ಶಾಸಕ ಭೈರತಿ ಸುರೇಶ್ ವಿರುದ್ಧ ಎಂತಹದೊಂದು ಆರೋಪ ಮಾಡಿದ್ದಾರೆ. ಏನಪ್ಪ 40% 30% ಕೆಲಸ ಮಾಡಿದ್ರೆ ಅಂತ ಗುತ್ತಿಗೆದಾರರು ಕೇಳಿದ್ರೆ ಪಾಪ ಅವರು ಅಸಹಾಯಕತೆಯನ್ನ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು 30% ಕಮ್ಮಿ ಇಲ್ಲದೆ ನಾವು ಏನು ಕೆಲಸ ಮಾಡಕ್ ಆಗ್ತಾ ಇಲ್ಲ. MLA ದುಡ್ಡು ಕೊಟ್ರೆ ಪೂಜೆಗೆ ಬರೋದು. 600 ಕೋಟಿ ರೂಪಾಯಿಗಳ ಹಣದಲ್ಲಿ ಅಂದ್ರೆ 40% ಕೆಲಸ ಆಗಿದೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆರೋಪಕ್ಕೆ ಶಾಸಕ ಭೈರತಿ ಸುರೇಶ್ ತಿರುಗೇಟು ನೀಡಿದ್ದಾರೆ. ಸಾಲು ಸಾಲು ಪ್ರಶ್ನೆ ಕೇಳಿ ಉತ್ತರ ಕೇಳ್ತಿದ್ದಾರೆ. ಹೆಬ್ಬಾಳದ ಕುಂತೆಗುಡ್ಡದ ಹಳ್ಳಿಯಲ್ಲಿ ಅಕ್ರಮವಾಗಿ TDR ಪಡೆದು ನಡೆಸಿದ 800 ಕೋಟಿ ಹಗರಣ ಎಲ್ಲಿಗೆ ಬಂತು? ನಿಮ್ಮ ಇಟಾಸ್ ಕಂಪನಿಯ ಮೇಲೆ CBI, ED, ಲೋಕಾಯುಕ್ತರು ನಡೆಸುತ್ತಿರುವ ತನಿಖೆ ಎಷ್ಟಿವೆ? ನಿಮ್ಮ ಮೇಲಿರುವ ಹೈಕೋರ್ಟ್ ಕೇಸ್ ತನಿಖೆ ಯಾವ ಮಟ್ಟದಲ್ಲಿದೆ? ವೈದ್ಯಕೀಯ ಬೇಲ್ ಪಡೆಯಲು ಕ್ಯಾನ್ಸರ್ ಇದೆ ಎಂದಿರುವ ನೀವು ಲಂಡನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೀರಾ? KIADB ಲ್ಯಾಂಡ್ ಕೇಸ್ ಯಾವ ಹಂತದಲ್ಲಿದೆ? 19 ಡಿಸೆಂಬರ್ 2020 ಹೈಕೋರ್ಟ್ ನ್ಯಾಯಾಧೀಶ ಮೈಕಲ್ ಡಿಕೋನ್ ನೀಡಿದ ಮನಿ ಲಾಂಡ್ರಿಂಗ್ ಕೇಸ್ ತೀರ್ಪಿನ ವಿವರ ನೀಡುತ್ತೀರಾ? ಎಂಡ್ ಸೇಂಟ್ ಡೆವಲಪರ್ಸ್ಗೆ 3 ಕೋಟಿ ವಂಚಿಸಿದ ಕೇಸ್ ಯಾವ ಹಂತದಲ್ಲಿದೆ? ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ನಿಮ್ಮ ಡಿನೋಟಿಫಿಕೇಶನ್ ಕೇಸ್ ಹೈಕೋರ್ಟ್ನ ಯಾವ ಹಂತದಲ್ಲಿದೆ? RTI ಕಾರ್ಯಕರ್ತರನ್ನ ಬಳಸಿ ಸರ್ಕಾರಿ ಅಧಿಕಾರಿಗಳನ್ನ ಭಯಪಡಿಸಿ ನೀವು ಬಿಜೆಪಿ ಕಾರ್ಯಕರ್ತರು ಹಣ ಮಾಡ್ತಿಲ್ವಾ? ಗಂಗಾನಗರ ಮತ್ತು ಗಂಗೇನಹಳ್ಳಿ ವಾರ್ಡ್ಗಳಲ್ಲಿ ಅಕ್ರಮ ಮತದಾರರನ್ನ ಸೇರಿಸಿದ ಕೇಸ್ RTI ನಗರ ಠಾಣೆಯಲ್ಲಿದೆ. 1 ತಿಂಗಳ ಹಿಂದೆ ಮುನಿಲಕ್ಷ್ಮಮ್ಮ ನಿಮ್ಮ ಬಳಿ ಸಹಾಯ ಕೇಳಿ ಬಂದಾಗ ದಲಿತ ಮಹಿಳೆಯೆಂದು ಹೀಯಾಳಿಸಿದ್ದೀರಿ ಎಂದು ಭೈರತಿ ಕಿಡಿಕಾರಿದ್ದಾರೆ. ಹಾಲಿ ಮಂತ್ರಿ ವಿರುದ್ಧವೂ ಕಮಿಷನ್ ಆರೋಪ. ರೈತರಿಗೆ ನೀಡುವ ಸಬ್ಸಿಡಿಯಲ್ಲಿ ಡೀಲರ್ಗಳು 8.5% ಕಮಿಷನ್ ಕೇಳ್ತಿದ್ದಾರಂತೆ. ಕಮಿಷನ್ಗೆಂದೇ ಮಿನಿ ಎಂಬ ಕೋಡ್ ವರ್ಡ್ ಬಳಸ್ತಾರಂತೆ. ಆದ್ದರಿಂದ ತೋಟಗಾರಿಕಾ ಸಚಿವರ ವಿರುದ್ಧ ಪ್ರಧಾನಿಗೆ ಚಾಮರಾಜನಗರ ಜಿಲ್ಲಾ ಹನಿ ನೀರಾವರಿ ವಿತರಕರ ಸಂಘ ಪತ್ರ ಬರೆದಿದೆ. ಈಗ 8.5% ಇವರೇ ಇಟ್ಕೊಂಡ್ರೆ ನಾವು ಕೆಲಸ ಮಾಡೋದು ಹೇಗೆ? ಮುಖ್ಯಮಂತ್ರಿ ಗಮನಕ್ಕೆ ಇದನ್ನು ತಂದಿದ್ವಿ ಸರ್. 1 ತಿಂಗಳಾದರೂ ಕೂಡ ಮುಖ್ಯಮಂತ್ರಿ ಅವರು ಇದ್ರ ಬಗ್ಗೆ ಯಾವುದೇ ರೀತಿಯ ಚಕಾರ ಎತ್ತಾ ಇಲ್ಲ. ಮಾನ್ಯ ಪ್ರಧಾನಮಂತ್ರಿಗಳಿಗೇನೆ ಪತ್ರವನ್ನ ಬರೆದು ಈ ವಿಚಾರವಾಗಿ ನ್ಯಾಯಾಂಗ ತನಿಖೆ ನಡೆಸಬೇಕು, ಮತ್ತೆ ಯಾರು ತಪ್ಪಿತಸ್ಥಿದ್ದಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತಗಬೇಕು. ಕಮಿಷನ್ ಅನ್ನ ರಾಜಕಾರಣಿಗಳು ಅವಾಯ್ಡ್ ಮಾಡಬೇಕು, ಆದ್ರೆ ಕಮಿಷನ್ ಲೈಕ್ಸ್ ಮೀ ಅಂತ ಜನಪ್ರತಿನಿಧಿಗಳು ಜೇಬು ತುಂಬಿಸಿಕೊಳ್ತಿದ್ದಾರೆ. ಅನಿಲ್ ಬಾಸೋರ್, News 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ಬ್ರೇಕ್ ಆದ್ಮೇಲೆ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಸಿದ್ದರಾಮಯ್ಯನವರ 75ನೇ ವರ್ಷದ ಅಮೃತ ಮಹೋತ್ಸವಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿನೂ ಉತ್ಸವ ನಡೆಸೋದಕ್ಕೆ ತಯಾರಿ ಮಾಡ್ತಿದೆ. ಇನ್ನೊಂದು ಕಡೆ ಮಹಿಳೆ ದುಡ್ಡು ಎಸೆದ ವಿಷಯಕ್ಕೆ ಸಿದ್ದರಾಮೋತ್ಸವದ ವಿಷಯದಲ್ಲೂ ಬಿಜೆಪಿ ಕಾಲೆಳೆದ್ರೆ ಮತ್ತೆ ಸಿಎಂ ಆಗುವ ಆಸೆಯನ್ನ ಸಿದ್ದರಾಮಯ್ಯ ಹೊರಹಾಕಿದ್ದಾರೆ. ಬಿಜೆಪಿ ನಿದ್ದೆಗೆಡಿಸಿದೆಯಂತೆ ಸಿದ್ದರಾಮೋತ್ಸವ. ಎರಡು ಸಾವಿರದ 2023 ಚುನಾವಣೆಗೆ ಬಿಜೆಪಿ ಪೂರ್ವ ತಯಾರಿ ಮಾಡಿಕೊಳ್ತಿದೆ. ಆದರೆ ಬಿಜೆಪಿಗೆ ಸಿದ್ದರಾಮೋತ್ಸವ ಕಾರ್ಯಕ್ರಮ ತಲೆಬಿಸಿಯಾಗಿದ್ದು ರಹಸ್ಯ ಸಭೆಯಲ್ಲಿ ಸಿದ್ದರಾಮೋತ್ಸವದ ಬಗ್ಗೆ ಚರ್ಚೆ ನಡೆದಿದೆ. ಕಾಂಗ್ರೆಸ್ನವರು 1 ಉತ್ಸವ ಮಾಡಿದರೆ ನಾವು 10 ಉತ್ಸವ ಮಾಡಬೇಕು, ಸಿದ್ದರಾಮೋತ್ಸವಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂತ ಬಿಜೆಪಿ ತೀರ್ಮಾನಿಸಿದೆ. ಸಿದ್ದರಾಮೋತ್ಸವಕ್ಕೆ ಬಿಜೆಪಿ ಠಕ್ಕರ್. ಬೊಮ್ಮಾಯಿ ಉತ್ಸವಕ್ಕೆ ಮುಹೂರ್ತ. ಹೌದು, ಬೊಮ್ಮಾಯಿ ಸಿಎಂ ಆದ 1 ವರ್ಷದ ಸಂಭ್ರಮಾಚರಣೆ ನಡೆಸಲು ಬಿಜೆಪಿ ತಯಾರಿ ಮಾಡಿಕೊಳ್ತಿದೆ. ಜುಲೈ 28ರಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಸಲು ನಿರ್ಧರಿಸಲಾಗಿದೆ. ಅವತ್ತೇ ಸಂಜೆ ದೊಡ್ಡಬಳ್ಳಾಪುರದಲ್ಲಿ 2 ಲಕ್ಷ ಜನರನ್ನ ಸೇರಿಸಿ ಬೃಹತ್ ಕಾರ್ಯಕ್ರಮ ನಡೆಸಲು ಬಿಜೆಪಿ ತೀರ್ಮಾನಿಸಿದೆ. ಆರೋಗ್ಯ ಸಚಿವ ಸುಧಾಕರ್ಗೆ ಕಾರ್ಯಕ್ರಮದ ಉಸ್ತುವಾರಿ ನೀಡಲಾಗಿದೆ. ಮುಖ್ಯಮಂತ್ರಿಗಳು ಆಗಿ 1 ವರ್ಷ ಆಗ್ತದೆ ಜುಲೈ 28ನೇ ತಾರೀಕು. ಹಾಗಾಗಿ 1 ವರ್ಷದ ತೃಪ್ತಿದಾಯಕವಾಗಿರ್ತಕ್ಕಂಥ ಒಂದು ಆಡಳಿತ, ಸ್ವಚ್ಛ ಆಡಳಿತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಸ್ಥಳದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯಮಂತ್ರಿ ಕನಸು ಬಿಚ್ಚಿಟ್ಟ ಸಿದ್ದರಾಮಯ್ಯ.
ಯಾರು ಏನೇ ಹೇಳಿದ್ರು 2023ಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಆಗೋ ಆಸೆ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಸಾರಿ ಸಿಎಂ ಆದ್ರೆ ನೇಕಾರರ ಸಾಲ ಮನ್ನಾ ಮಾಡುವುದಾಗಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ನೇಕಾರ ಮುಖಂಡರ ಭೇಟಿ ವೇಳೆ ಈ ಭರವಸೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಾಲ ಮನ್ನಾ ವಿದ್ಯುತ್ ಬಿಲ್ ಜೀರೋ ಮಾಡಿಬಿಡ್ತೀನಿ ಎಂದು ಭರವಸೆ ನೀಡಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟ ಹಣ ಎಸೆದ ಮಹಿಳೆ. ಎಸ್ಡಿಪಿಐ ಮುಖಂಡನ ಕುಮ್ಮಕ್ಕು ಎಂದ ಕೈ ನಾಯಕ. ಸಿದ್ದರಾಮಯ್ಯ ನೀಡಿದ್ದ 2 ಲಕ್ಷ ಪರಿಹಾರದ ಹಣವನ್ನ ಸಿದ್ದರಾಮಯ್ಯ ಕಾರಿನ ಮೇಲೆ ಮಹಿಳೆ ಬಿಸಾಕಿದ್ರು. ಯಾರಿಗೆ ಬೇಕು ನಿಮ್ಮ ಹಣ, ನಮಗೆ ನ್ಯಾಯ ಕೊಡಿಸಿ ಎಂದಿದ್ರು. ಪರಿಹಾರ ಹಣವನ್ನ ಮಹಿಳೆ ಎಸೆದ ವಿಚಾರಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣ ಹಿಂದೆ ಎಸ್ಡಿಪಿಐ ಸಂಘಟನೆ ಕೈವಾಡವಿದೆ ಎಂದು ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಆರೋಪ ಮಾಡಿದ್ದಾರೆ. ಇವತ್ತು ಪಾಪ ಬಡವರು ಇದ್ದಾರೆ, ಅವ್ರಿಗೆ ಆರ್ಥಿಕವಾಗಿ ಇವತ್ತು ಒಂದು ಏನಾದರೂ ಒಂದು ಸಹಾಯ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಅವರು ಸಹಾಯವನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವಷ್ಟು ಹಿತಾಸಕ್ತಿಗಳು ಕೂಡಿದ್ದಾವೆ, ಪಟ್ಟಬದ್ಧ ಹಿತಾಸಕ್ತಿಗಳು ಬಂದು ಅವರು ಎಸ್ಡಿಪಿಐನೇ ನನಗೆ ಗೊತ್ತಿದೆ, ಅವನು ಬಂದಿದ್ದ ಅಲ್ಲಿ ಒಬ್ಬ ಜಿಲ್ಲಾ ಯಾವನ ಮುಖಂಡಿದ್ದಾನ, ಅವನು ಬಂದು ಅಲ್ಲಿ ಮಾಡಿಸಿದ್ದ ನೋಡಿದ್ದೆ. ಅಲ್ಲಿವರೆಗೂ ಎಲ್ಲರಿಗೂ ಪಾಪ ಅವರು ಅಳಲನ್ನು ಹೇಳ್ಕೊತಾ ಇದ್ರು, ಅವ್ರ ನೋವನ್ನು ಹೇಳ್ಕೊತಾ ಇದ್ರು. ಬಹಳ ಚೆನ್ನಾಗಿ ಸಿದ್ದರಾಮಯ್ಯ ಅವರಿಗೆ ಸ್ಪಂದಿಸಿದ್ದಾರೆ ಅವರು. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಈಗ ಎಲ್ಲರ ಟಾರ್ಗೆಟ್. ಸ್ವಪಕ್ಷದವರಿಗೆ, ಬಿಜೆಪಿಯವರಿಗೆ, ಜೆಡಿಎಸ್ ಪಾಲಿಗೂ ಈಗ ಸಿದ್ದರಾಮಯ್ಯ ಒಂಥರ ರಾಜಕೀಯ ವಿಲನ್ ಆಗಿಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವಿವಾದಿತ ಹಿಜಾಬ್ ವಿಚಾರ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇದ್ದು ಮಂಗಳೂರಿನಲ್ಲಿ ಸಿಎಫ್ಐ ಗರ್ಲ್ಸ್ ಕಾನ್ಫರೆನ್ಸ್ ನಡೆದಿದೆ. ಸಮಾವೇಶದಲ್ಲಿ ಮಾತನಾಡಿದ ಮಂಗಳೂರು ವಿವಿ ಕಾಲೇಜು ಹಿಜಾಬ್ ವಿದ್ಯಾರ್ಥಿನಿ ಕೌಸಿಯಾ, ನಮ್ಮ ಸಂವಿಧಾನ ಎಲ್ಲರಿಗೂ ಮಾತನಾಡುವ ಹಕ್ಕನ್ನು ಕೊಟ್ಟಿದೆ, ಆದರೆ ನಮ್ಮ ಜಾಥಾವನ್ನು ಇಲ್ಲಿನ ಪೊಲೀಸರು ತಡೆದಿದ್ದಾರೆ. ಸರ್ಕಾರ ಒತ್ತಡ ಹಾಕಿ ತಡೆಯುವ ಕೆಲಸ ಮಾಡಿದೆ, ನಿಮಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕಂಡ್ರೆ ಭಯಾನ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ನಮ್ಮ ಕಾಲೇಜಿನ ಎಬಿವಿಪಿ ಕಾರ್ಯಕರ್ತರ ಪೋಷಕರೇ ಗಮನಿಸಿ, ನಿಮ್ಮ ಮಕ್ಕಳನ್ನು ಗಮನಿಸದೇ ಇದ್ರೆ ಅವರು ರೌಡಿಗಳು ಗೂಂಡಾಗಳು ಆಗ್ತಾರೆ ಅಂತ ಬೆಟ್ಟಿ ಸಲಹೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಒತ್ತಡದಿಂದ ತಡೆ, ಸಿಎಫ್ಐ ಕಂಡ್ರೆ ಭಯಾನ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಗೌಸಿಯಾ. ಅನ್ನದಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ನಾವು ಮಾತನಾಡುವ ರೈಟ್ ಟು ಎಕ್ಸ್ಪ್ರೆಷನ್, ಇದಕ್ಕೂ ಕನ್ನ ಹಾಕ್ತಿರ್ಬೇಕಾದ್ರೆ ನಾವು ಬೀದಿಗಿಳಿದು ಸರ್ಕಾರದ ಒಂದು ಮನ ಸೆಳೆಯಲು ನಾವು ಮಾಡ್ತಿರುವಂತಹ ಪ್ರಯತ್ನ, ನ್ಯಾಯಕ್ಕಾಗಿ ಮಾಡ್ತಿರುವಂತಹ ಪ್ರಯತ್ನಕ್ಕೆ ಅಡ್ಡಿ ತರುವಂತಹ ಸರ್ವಾಧಿಕಾರ ಸರ್ಕಾರ. ನಿಮ್ಗೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಭಯವ? ಅದಕ್ಕ ನೀವು ರ್ಯಾಲಿ ಮಾಡದ ಹಾಗೆ ನೀವು ಪ್ರೆಷರೈಸ್ ಮಾಡ್ತಿರುವಂತಹದ್ದು. ಈ ನನ್ನ ಕಾಲೇಜಲ್ಲಿ ಆದಂತಹ ಒಂದು ಸಂದರ್ಭದಲ್ಲಿ ಆ ಎಬಿವಿಪಿಯ ಕಾರ್ಯಕರ್ತರಂತ ಯಾರನ್ನು ಹೇಳ್ತಾರ, ಅವರ ಪೋಷಕರಿಗೆ ನಾನು ಕೇಳುವಂತದ್ದು, ನಿಮ್ಗೆ ನಿಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಸ್ವಲ್ಪವೂ ಅರಿವಿದ್ರೆ, ನಿಮ್ಗೆ ನಿಮ್ಮ ಮಕ್ಕಳ ಮೇಲೆ ಕಾಳಜಿ ಇದ್ರೆ ಮುಂದೆ ಗುಂಡಗಳಾಗುವುದನ್ನ ತಡೆಯಿರಿ. ಈಗ ನೀವು ನಿಲ್ಲಿಸಿದ್ರೆ ಮಾತ್ರ ಒಂದೊಂದು ದಿನ ನಿಮ್ಮ ಮಕ್ಕಳಂತ ಏನ್ ಇದ್ದಾರ ಅವರು ಗುಂಡಗಳಾಗದೆ ರೌಡಿಗಳಾಗದೆ ಉತ್ತಮ ಪ್ರಜೆಗಳಾಗ್ತಾರೆ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ.